ಕೃಷಿಯ ಜೊತೆಗೆ ಮೀನು ಪಕ್ಷಿಗಳನ್ನು ಹಿಡಿದು ಮಾರುವ ಕೆಲಸ ಮಾಡುತ್ತಿದ್ದರು. ಊರಿನಿಂದ ಸ್ವಲ್ಪ ದೂರದಲ್ಲಿ ಕಾಡಿನಲ್ಲಿ ಒಬ್ಬ ಸಾಧುಗಳು ನೆಲೆಸಿದ್ದರು. ಸಾಧುಗಳು ತಮ್ಮ ಬಳಿ ಬರುವ ಜನರ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುವ ಕೆಲಸ ಮಾಡುತ್ತಿದ್ದರು. ಜೊತೆಗೆ ಮಕ್ಕಳಿಗೆ ನೀತಿ ಕಥೆಗಳ ಮೂಲಕ ಒಳ್ಳೆಯ ವಿಚಾರಗಳನ್ನು ತಿಳಿ ಹೇಳುತ್ತಿದ್ದರು. ಸಾಧುಗಳು ಹೇಳುವ ಕತೆ ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತಿದ್ದರಿಂದ ಪ್ರತಿದಿನ ಬರತೊಡಗಿದರು. ಸಾಧುಗಳು ಸಹ ಸಂತೋಷದಿಂದಲೇ ಅವರೆಲ್ಲರಿಗೂ ನೀತಿ ಬೋಧನೆ ಮಾಡುತ್ತಿದ್ದರು. ಹೀಗಿರುವಾಗ ಒಂದು ದಿನ ಒಂದು ಗಿಳಿ ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡು ಬಂದು ಸಾಧುಗಳ ಆಶ್ರಮದ ಮುಂದೆ ಬಿತ್ತು. ಗಿಳಿಯ ಮೈ ತುಂಬಾ ಗಾಯಗಳಾಗಿದ್ದವು. ಅದನ್ನು ನೋಡುತ್ತಲೇ ಸಾಧುಗಳ ಮನ ಕರಗಿತು. ಗಿಳಿಯನ್ನು ಎತ್ತಿಕೊಂಡು ಕುಟಿರದೊಳಗೆ ಬಂದು ಪಂಜರದೊಳಗೆ ಹಾಕಿದರು. ತಿನ್ನಲು ಹಣ್ಣು ಮತ್ತು ಕುಡಿಯಲು ನೀರನ್ನು ಕೊಟ್ಟರು. ಹೀಗೆ ಸಾಧುಗಳು ಗಿಳಿಯ ಕಾಳಜಿ ವಹಿಸತೊಡಗಿದರು. ಕೆಲವೇ ದಿನಗಳಲ್ಲಿ ಗಿಳಿ ಸುಧಾರಿಸಿಕೊಂಡು ಆರೋಗ್ಯಕರವಾಯಿತು. ಸಾಧುಗಳ ಜೊತೆ ಪ್ರೀತಿಯಿಂದ ಇರತೊಡಗಿತು. ಗಿಳಿಯ ತುಂಟಾಟ ಸಾಧುಗಳಿಗೆ ತುಂಬಾ ಇಷ್ಟವಾಗುತ್ತಿತ್ತು. ಸಾಧುಗಳ ಬಳಿ ಮಕ್ಕಳು ನೀತಿಪಾಠ ಕಲಿಯಲು ಬಂದಾಗ ಗಿಳಿ ಅಲ್ಲೇ ಇದ್ದು ಎಲ್ಲವನ್ನು ಗಮನಿಸುತ್ತಿತ್ತು. ಸಾಧುಗಳು ಮಾತನಾಡುವುದನ್ನು ನೋಡಿ ತಾನು ಅದೇ ರೀತಿ ಮಾತನಾಡಲು ಪ್ರಯತ್ನಿಸುತ್ತಿತ್ತು. ಇದನ್ನು ನೋಡಿ ಸಾಧುಗಳಿಗೆ ತುಂಬಾ ಸಂತೋಷವಾಗುತ್ತಿತ್ತು. ಇದು ಹೀಗೆ ಕೆಲವು ದಿನಗಳು ನಡೆಯಿತು. ಗಿಳಿ ಸಾಧುವಿನ ಮನೆಯ ಸದಸ್ಯನಾಗಿ ಹೋಯಿತು. ಪ್ರತಿದಿನ ಸಾಧುಗಳು ಗಿಳಿಯೊಂದಿಗೆ ಬಹಳ ಸಮಯ ಕಳೆಯತೊಡಗಿದರು. ಒಂದು ದಿನ ಸಾಧುಗಳಿಗೆ ಗಿಳಿಯನ್ನು ನೋಡಿದ ತಕ್ಷಣ ಗಿಳಿ ತುಂಬಾ ಸುಂದರವಾಗಿದೆ ನಿಜ, ಆದರೆ ಅದನ್ನು ಹೀಗೆ ಪಂಜರದಲ್ಲಿಡುವುದು ಸರಿಯಲ್ಲ. ಈಗ ಅದು ಗಾಯಗಳಿಂದ ಮುಕ್ತವಾಗಿ ಆರೋಗ್ಯಕರವಾಗಿದೆ. ಸ್ವತಂತ್ರವಾಗಿ ಹಾರಾಡುವ ಈ ಪಕ್ಷಿಯನ್ನು ಹೀಗೆ ಹಣ್ಣಿನ ಆಸೆ ತೋರಿಸಿ ಪಂಜರದಲ್ಲಿಡುವುದು ಪಾಪದ ಕೆಲಸ, ಇದನ್ನು ಹಾರಾಡಲು ಬಿಡಬೇಕು ಎಂಬ ಯೋಚನೆ ಬಂತು. ಆದರೆ ಅದಕ್ಕೊಂದು ಸಮಸ್ಯೆ ಇದೆ. ಈ ಗಿಳಿಯನ್ನು ಸ್ವತಂತ್ರವಾಗಿ ಹಾರಲು ಬಿಡಬೇಕು ನಿಜ, ಆದರೆ ಮತ್ತೆ ಅದು ಬೇಟೆಗಾರರ ಬಲೆಯಲ್ಲಿ ಬಿದ್ದರೆ ಹೇಗೆ ಎಂಬ ಚಿಂತೆ ಸಾಧುಗಳನ್ನು ಕೊರೆಯುತ್ತಿತ್ತು. ಈ ಬಗ್ಗೆ ಸಾಧುಗಳು ತುಂಬಾ ಯೋಚಿಸಿದರು. ಕೊನೆಗೆ ಅವರಿಗೊಂದು ಉಪಾಯ ಹೊಳೆಯಿತು. ಈ ಗಿಳಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತೆ ಅದಕ್ಕೆ ಶಿಕ್ಷಣ ಕೊಡಬೇಕು ಎಂದು ತೀರ್ಮಾನಿಸಿದರು. ನಂತರ ಸಾಧುಗಳು, ಬೇಟೆಗಾರರು ಬರುವರು, ಬಲೆಯನ್ನು ಹರಡುವರು, ನಾಲ್ಕು ಕಾಳುಗಳ ಆಸೆ ತೋರಿಸಿ ನಮ್ಮನ್ನು ಹಿಡಿದುಕೊಂಡು ಹೋಗುವರು, ಎಚ್ಚರ ಎಚ್ಚರ ಎಂಬ ಸಾಲನ್ನು ದಿನವೂ ಗಿಳಿಗೆ ಅಭ್ಯಾಸ ಮಾಡಿಸತೊಡಗಿದರು. ಕೆಲವೇ ದಿನಗಳಲ್ಲಿ ಗಿಳಿಯ ಸಾಲನ್ನು ಕಂಠಪಾಠ ಮಾಡಿತು. ಅದು ಸಾಧುಗಳ ಬಳಿ ಬಂದು, ಬೇಟೆಗಾರರು ಬರುವರು, ಬಲೆಯನ್ನು ಹರಡುವರು, ನಾಲ್ಕು ಕಾಳುಗಳ ಆಸೆ ತೋರಿಸಿ ನಮ್ಮನ್ನು ಹಿಡಿದುಕೊಂಡು ಹೋಗುವರು, ಎಚ್ಚರ ಎಚ್ಚರ ಎಂದು ಪೂರ್ತಿಯಾಗಿ ಹೇಳಿತು. ಸಾಧುಗಳಿಗೆ ತುಂಬಾ ಸಂತೋಷವಾಯಿತು. ಈಗ ಈ ಗಿಳಿ ಬೇಟೆಗಾರರಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತದೆ ಎಂಬ ನಂಬಿಕೆ ಬಂತು. ಆದರೂ ಒಮ್ಮೆ ಪರೀಕ್ಷಿಸಬೇಕು, ಗಿಳಿಗೆ ನಿಜವಾಗಲು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವಿದೆಯೇ ನೋಡೋಣ ಎಂದು ಸಾಧುಗಳು ಗಿಳಿಯನ್ನು ಕಾಡಿನ ಮಧ್ಯೆ ಒಂದು ಮರದ ಮೇಲೆ ಬಿಟ್ಟು, ನೀನು ಇನ್ನು ಸ್ವತಂತ್ರವಾಗಿ ಹಾರಬಹುದು, ಎಲ್ಲಿಯಾದರೂ ಹೋಗಿ ನಿನ್ನ ಹಾಗೆ ಇರುವ ಗಿಳಿಗಳ ಸಮೂಹ ಸೇರಿ ನೆಮ್ಮದಿಯಿಂದ ಬದುಕು ಎಂದು ಹೇಳಿ ಬಂದರು. ಹಾಗೆ ಒಬ್ಬ ಬೇಟೆಗಾರನನ್ನು ಕರೆದು, ನನಗೆ ಕೆಲವು ಗಿಳಿಗಳು ಬೇಕಿವೆ, ನೀನು ಕಾಡಿನ ಮಧ್ಯೆ ಹೋಗಿ ಗಿಳಿಗಳನ್ನು ಹಿಡಿದುಕೊಂಡು ಬಾ ಎಂದು ಕಳುಹಿಸಿದರು. ಬೇಟೆಗಾರ ಕಾಡಿನ ಮಧ್ಯೆ ಹೋಗಿ ಬಲೆಯನ್ನು ಹರಡಿದ, ಹಾಗೆ ಕಾಳುಗಳನ್ನು ಎಸೆದ, ಗಿಳಿಗಳಿಗಾಗಿ ಕಾಯುತ್ತಾ ಮರೆಯಲಿ ಕುಂತ. ನೋಡು ನೋಡುತ್ತಿದ್ದಂತೆ ಕೆಲವು ಗಿಳಿಗಳು ಬಂದು ಕಾಳನ್ನು ತಿನ್ನಲು ಹೋಗಿ ಬಲೆಗೆ ಬಿದ್ದವು. ನಂತರ ಆಶ್ರಮದ ಗಿಳಿಯೂ ಸಹ ಗುರುಗಳು ಹೇಳಿದ ಪಾಠವನ್ನು ಪಠಿಸುತ್ತಾ, ಬೇಟೆಗಾರರು ಬರುವರು, ಬಲೆಯನ್ನು ಹರಡುವರು, ನಾಲ್ಕು ಕಾಳಿನ ಆಸೆ ತೋರಿಸಿ ನಮ್ಮನ್ನು ಹಿಡಿದುಕೊಂಡು ಹೋಗುವರು, ಎಚ್ಚರ ಎಚ್ಚರ ಎಂದು ಹೇಳುತ್ತಲೇ ಬಂದು ಬಲೆಗೆ ಬಿದ್ದಿತು. ಬೇಟೆಗಾರ ಎಲ್ಲ ಗಿಳಿಗಳನ್ನು ಹಿಡಿದುಕೊಂಡು ಸಾಧುಗಳ ಬಳಿಗೆ ಬಂದ. ಬೇಟೆಗಾರ ತಂದಿರುವ ಗಿಳಿಗಳಲ್ಲಿ ಸಾಧುಗಳು ಪಾಠ ಕಲಿಸಿದ ಗಿಳಿಯೂ ಇತ್ತು. ಅದನ್ನು ನೋಡುತ್ತಲೇ ಸಾಧುಗಳಿಗೆ ಬೇಸರವಾಯಿತು. ಗಿಳಿ ಬಲೆಯಲ್ಲಿ ಬಿದ್ದಿದ್ದರೂ ಸಹ ಮತ್ತೆ ಅದೇ ಸಾಲನ್ನು ಹೇಳುತ್ತಿತ್ತು, ಬೇಟೆಗಾರರು ಬರುವರು, ಬಲೆಯನ್ನು ಹರಡುವರು, ನಾಲ್ಕು ಕಾಳಿನ ಆಸೆ ತೋರಿಸಿ ನಮ್ಮನ್ನು ಹಿಡಿದುಕೊಂಡು ಹೋಗುವರು, ಎಚ್ಚರ ಎಚ್ಚರ. ಸಾಧುಗಳು ಚಿಂತಿಸತೊಡಗಿದರು. ಎಷ್ಟೆಲ್ಲ ಬುದ್ಧಿ ಕಲಿಸಿದರು, ಈ ಗಿಳಿ ಮತ್ತೆ ಬಲೆಗೆ ಹೇಗೆ ಬಿದ್ದಿತು ಎಂಬ ಗೊಂದಲದಿಂದಲೇ ಸಾಧುಗಳು ಗಿಳಿಯನ್ನು ಕುರಿತು,
ನಾನು ಕಲಿಸಿದ ಪಾಠದ ಅರ್ಥವನ್ನು ತಿಳಿಯದೆ ನೀನು ಬಾಯಿಪಾಠ ಮಾಡಿದೆ. ನಾನು ಹೇಳಿದ ಪಾಠವನ್ನು ಅರ್ಥೈಸಿಕೊಂಡು ಅಳವಡಿಸಿಕೊಳ್ಳದೆ ಸುಮ್ಮನೆ ಮಾತಿನಲ್ಲಿ ಮಾತ್ರ ಹೇಳಿದರೆ ಏನು ಪ್ರಯೋಜನ? ಕಲಿತ ಪಾಠದಿಂದ ಜೀವನದಲ್ಲಿ ಏನು ಪ್ರಯೋಜನ ಎಂಬುದನ್ನು ತಿಳಿಯದೇ ಇದ್ದರೆ ಅಂತಹ ಪಾಠದ ಶಿಕ್ಷಣದ ಪ್ರಯೋಜನವೇನು? ನಾನು ಅಷ್ಟೆಲ್ಲ ಬುದ್ಧಿವಾದ ಹೇಳಿದ ಮೇಲೂ ನೀನು ಬಲೆಗೆ ಬಿದ್ದೆ ಎಂದರೆ ನನಗೂ ನನ್ನ ಪಾಠಕ್ಕೂ ಬೆಲೆ ಎಲ್ಲಿದೆ? ಕಲಿತಿದ್ದನ್ನು ಅಳವಡಿಸಿಕೊಳ್ಳದಿದ್ದರೆ ಅದು ಕಲಿಕೆಯೇ ಅಲ್ಲ ಎಂದು ಬುದ್ಧಿವಾದ ಹೇಳಿದರು. ನಂತರ ಸಾಧುಗಳು ಮೊದಲು ಹೇಳಿದ ಪಾಠವನ್ನು ಅರ್ಥಸಹಿತ ಗಿಳಿಗೆ ತಿಳಿಯುವಂತೆ ಮಾಡಿದರು. ಸ್ವತಂತ್ರವಾಗಿ ಹಾರಲು ಬಿಟ್ಟರು. ಹಾಗೆ ತಮ್ಮ ಬಳಿ ಬರುವ ಮಕ್ಕಳಿಗೆ ಈ ಕಥೆ ಹೇಳಿ ಜೀವನದಲ್ಲಿ ಗಿಳಿಯಂತೆ ಬಾಯಿಪಾಠ ಮಾಡದೆ ಎಲ್ಲವುದರ ಅರ್ಥ ತಿಳಿದು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಪ್ರೀತಿಯ ಬಂಧುಗಳೇ, ಈ ಸಾಧು ಮತ್ತು ಗಿಳಿ ಕಥೆ ನಮಗೆ ಎಷ್ಟೆಲ್ಲ ನೀತಿ ಪಾಠಗಳನ್ನು ಹೇಳ್ತಿದೆ ನೋಡಿ. ಈ ಕಥೆ ಪ್ರತಿಯೊಬ್ಬರಿಗೂ ಅನ್ವಯವಾಗುತ್ತೆ. ಕಲಿಕೆ ಹೇಗಿರಬೇಕು ಹಾಗೂ ಗುರುಗಳು ಯಾವ ರೀತಿ ಬೋಧನೆ ಮಾಡಬೇಕು ಎನ್ನುವುದರ ಬಗ್ಗೆ ವಿಶೇಷವಾಗಿ ಹೇಳ್ತಿದೆ. ಜೊತೆಗೆ ನೀವೊಂದು ಅಂಶನ ಗಮನಿಸಿರಬಹುದು, ಆ ಗಾಯಗೊಂಡಿರೋ ಗಿಳಿಯನ್ನ ರಕ್ಷಿಸಿದ ಗುರುಗಳು ಅದರೊಂದಿಗೆ ಎಷ್ಟೇ ಗಾಢವಾದ ಬಂಧ ಬೆಳೆದಿದ್ರು, ಆ ಗಿಳಿಯನ್ನ ಸ್ವತಂತ್ರವಾಗಿ ಬಿಡಬೇಕು ಅಂತ ನಿರ್ಧರಿಸ್ತಾರೆ. ಈ ವಿಷಯನ ಯಾಕೆ ವಿಶೇಷವಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ನಾವು ನಮ್ಮ ಸ್ನೇಹಿತರೊಂದಿಗೆ ಅಥವಾ ನಮ್ಮ ಅಣ್ಣ ತಮ್ಮಂದಿರನ್ನ ಅಥವಾ ಸಂಬಂಧಿಕರನ್ನ ಅಥವಾ ಮಕ್ಕಳನ್ನ ಪ್ರೀತಿಸ್ತೀವಿ ನಿಜ, ಆದ್ರೆ ನಮ್ಮ ಪ್ರೀತಿ ಅವರ ಸ್ವತಂತ್ರಕ್ಕೆ ಅಡ್ಡಿಯಾಗಬಾರದು. ಎಲ್ಲರಿಗೂ ಅವರವರ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಬಿಡಿ. ಎಲ್ಲಿ ಹೇಗೆ ಅವರಿಗೆ ಸ್ವತಂತ್ರ ಅನಿಸುತ್ತೆ ಹಾಗಿರೋಕೆ ಬಿಡಿ. ನೆನಪಿಡಿ, ಯಾರು ಯಾರನ್ನು ನಿಯಂತ್ರಿಸೋಕೆ ಆಗಲ್ಲ. ಯಾರೊಂದಿಗೆ ಎಷ್ಟರ ಮಟ್ಟಿಗೆ ಬಂಧವಿರಬೇಕೋ ಅಷ್ಟಿರಬೇಕು. ನೆನಪಿಡಿ, ಎಲ್ಲದರಲ್ಲೂ ಮಿತಿ ಇರಲಿ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ಇದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ಯಾಕಂದ್ರೆ ನಾವೆಲ್ಲ ಅನುಭವಿಸಿದ್ದೀವಿ. ದಯಮಾಡಿ ಕಲಿಕೆ ಅನ್ನೋದು ಪ್ರಮಾಣ ಪತ್ರಕ್ಕೆ ಸೀಮಿತವಾಗದಿರಲಿ, ಯಾಕಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮನ್ನ ಯಾವ ದಿಕ್ಕಿಗೆ ತಳ್ಳುತ್ತಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಅದಕ್ಕೆ ಕೌಶಲ್ಯ ಸ್ಕಿಲ್ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಿ. ಇಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿಯಾಗಿಲ್ಲ ಅಂದ ತಕ್ಷಣ ಪೂರ್ತಿಯಾಗಿ ಕೆಟ್ಟ ಹೋಗಿದೆ ಅಂತಲ್ಲ, ಅದರಲ್ಲೂ ಬಹಳಷ್ಟು ಮೌಲ್ಯ ಸಿಗುತ್ತೆ, ಅದನ್ನ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು, ಅದನ್ನ ಪ್ರಯತ್ನ ಪಡಿ. ಹಾಗೆ ಕನ್ನಡ ಸಾಹಿತ್ಯ ಎನ್ನುವುದು ಜ್ಞಾನದ ಸಾಗರದಂಗೆ, ಕನ್ನಡ ಪುಸ್ತಕಗಳನ್ನ ಕೊಂಡುಕೊಳ್ಳಿ, ಓದಿ, ಇಲ್ಲ ನೀತಿ ಕಥೆಗಳನ್ನ ಕೇಳಿ ತಿಳಿದುಕೊಳ್ಳಿ. ಕೊನೆಯದಾಗಿ ಆ ಸಾಧುಗಳು ಹೇಳಿದ್ದನ್ನೇ ಹೇಳ್ತೇನೆ ಕೇಳಿ, ಕಲಿತಿದ್ದನ್ನು ಅಳವಡಿಸಿಕೊಳ್ಳದಿದ್ದರೆ ಅದು